ಸೊ ಆ್ಯಕ್ಚುಲಿ ಈ ಕೃಷ್ಣನ್ಗೆ ಇದು ಬಂದು ಆ್ಯಕ್ಚುಲಿ ಬೆಂಡಲ್ಲಿ ಮಾಡಿರೋವಂಥದ್ದು ಇದು. ಸೊ ಇಲ್ಲಿ ನೋಡ್ಬೋದು ಬೆಂಡಲ್ಲಿ ಅದನ್ನು ಲೈಕ್ ನಾಲ್ಕು ಬೆಂಡನ್ನ ಕಟ್ ಮಾಡಿ ಇದನ್ನು ಮಾಡಿರೋವಂಥದ್ದು. ಸೊ ಅದ್ರ ಮೇಲೆ ಫ್ಲವರ್ನ ಸ್ಟಿಕ್ ಮಾಡಿದ್ದೀನಿ. ಸೊ ಇದು ಪೂರ್ತಿ ಲೈಕ್ ಪೇಪರಲ್ಲಿ ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡಿರೋವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಲೈಕ್ ಡೆಕೋರೇಷನ್ ಕೂಡ ಪೇಪರ್ನ ಯೂಸ್ ಮಾಡಿನೇ ಮಾಡಿರೋವಂಥದ್ದು. ಜ್ಯುವೆಲರಿಗೋಸ್ಕರ ಸ್ಟೋನ್ ಬೀಟ್ ಸ್ಟೋನ್ ಯೂಸ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿರೋದು. ಇಲ್ಲಿ ಕೃಷ್ಣನ ಕಿರೀಟ ಒಂದು ಲೈಕ್ ಗೋಲ್ಡ್ ಶೀಟ್ ಅಲ್ಲಿ ಅದನ್ನ ಕಟ್ ಮಾಡಿ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಅದಕ್ಕೆ ಸ್ಟೋನ್ಸ್ನ ಬೀಟ್ಸ್ ಸ್ಟೋನ್ಸ್ನ ಪೇಸ್ಟ್ ಮಾಡಿರೋದು. ಸೊ ಇಲ್ಲಿ ಬ್ಯಾಕ್ ಸೈಡ್ ಒಂದು ನವಿಲ್ ಗರಿನ ಇಟ್ಟಿದ್ದೀವಿ ನೋಡ್ಬೋದು. ನಾನು ಇಲ್ಲಿ ಬ್ಯಾಕ್ ಸೈಡ್ ನಾನು ಹೇಗೆ ಜಸ್ಟ್ ಗ್ಲೂ ಮಾಡಿದ್ದೀನಿ ಅಂತ ತೋರಿಸ್ತೀನಿ.
ಸೊ ಆ್ಯಕ್ಚುಲಿ ಈ ಕೃಷ್ಣನ್ಗೆ ಇದು ಬಂದು ಆ್ಯಕ್ಚುಲಿ ಬೆಂಡಲ್ಲಿ ಮಾಡಿರೋವಂಥದ್ದು ಇದು. ಸೊ ಇಲ್ಲಿ ನೋಡ್ಬೋದು ಬೆಂಡಲ್ಲಿ ಅದನ್ನು ಲೈಕ್ ನಾಲ್ಕು ಬೆಂಡನ್ನ ಕಟ್ ಮಾಡಿ ಇದನ್ನು ಮಾಡಿರೋವಂಥದ್ದು. ಸೊ ಅದರ ಮೇಲೆ ಫ್ಲವರ್ನ ಸ್ಟಿಕ್ ಮಾಡಿದ್ದೀನಿ. ಸೊ ಇದು ಪೂರ್ತಿ ಲೈಕ್ ಪೇಪರಲ್ಲಿ ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡಿರೋವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಲೈಕ್ ಡೆಕೋರೇಷನ್ ಕೂಡ ಪೇಪರ್ನ ಯೂಸ್ ಮಾಡಿನೇ ಮಾಡಿರೋವಂಥದ್ದು. ಸೊ ಜ್ಯುವೆಲರಿಗೋಸ್ಕರ ಸ್ಟೋನ್ ಬೀಟ್ ಸ್ಟೋನ್ ಯೂಸ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿರೋದು. ಇಲ್ಲಿ ಕೃಷ್ಣನ ಕಿರೀಟ ಒಂದು ಲೈಕ್ ಗೋಲ್ಡ್ ಶೀಟಲ್ಲಿ ಅದನ್ನು ಕಟ್ ಮಾಡಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಅದಕ್ಕೆ ಸ್ಟೋನ್ಸ್ನ ಬೀಟ್ಸ್ ಸ್ಟೋನ್ಸ್ನ ಪೇಸ್ಟ್ ಮಾಡಿರೋದು. ಸೊ ಇಲ್ಲಿ ಬ್ಯಾಕ್ ಸೈಡ್ ಒಂದು ನವಿಲ್ ಗರಿನ ಇಟ್ಟಿದ್ದೀವಿ. ಸೊ ನೋಡ್ಬೋದು. ಸೊ ನಾನು ಇಲ್ಲಿ ಬ್ಯಾಕ್ ಸೈಡ್ ನಾನು ಹೇಗೆ ಜಸ್ಟ್ ಗ್ಲೂ ಮಾಡಿದ್ದೀನಿ ಅಂತ ತೋರಿಸ್ತೀನಿ.